ನನ್ನ ಪ್ರೀತಿಯ ಕರುನಾಡ ಜನರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ರಕ್ಷಾಬಂಧನ ನಮ್ಮ ಜೊತೆಯಲ್ಲಿರುವವರನ್ನು, ನಮ್ಮ ಅಕ್ಕಪಕ್ಕದಲ್ಲಿರುವವರನ್ನು, ನಮ್ಮವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ರಕ್ಷಾಬಂಧನ ಕಟ್ತಾರೆ. ಆದರೆ ಇಲ್ಲಿ ರಕ್ಷಣೆ ಇಲ್ಲ, ಯಾರಿಗೂ ಕೂಡ ಇಲ್ಲಿ ರಕ್ಷಣೆ ಇಲ್ಲ. ರಕ್ಷಣೆ ಇರುವುದು ಖಾಲಿ ರಾಜಕಾರಣಿಗಳಿಗೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ, ಪಾಪದ ಮನೆಯ ಮಗಳಿಗೆ ರಕ್ಷಣೆ ಇಲ್ಲ. ಇನ್ಯಾಕೆ ರಕ್ಷಾಬಂಧನ? ನೋಡಿ, ಒಂದು ಹುಡುಗಿನ ಭೋಗದ ವಸ್ತು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಯಾವತ್ತೂ ಕೂಡ ಹುಡುಗಿನ ಭೋಗದ ವಸ್ತು ಅಂತ ಯೋಚನೆ ಮಾಡಬಾರ್ದು. ಅವಳು ಒಂದು ಮಗಳು, ದೇವತೆ. ನಾನಾ ವಿಧದ ರೀತಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಹೆಣ್ಣನ್ನು ಪೂಜಿಸ್ತಾರೆ. ಆ ಹೆಣ್ಣನ್ನು ಇವತ್ತು ಎಲ್ಲರೂ ನ್ಯಾಯ ಕೇಳ್ತಿದ್ದಾರೆ. ನ್ಯಾಯ ಯಾರಿಗೆ ಸಿಗ್ತಾ ಇದೆ? ಯಾರಿಗೆ ಸಿಗ್ತಾ ಇದೆ ನ್ಯಾಯ? ಕಂಟಲು ಹರ್ಕೊಂಡು ಎಲ್ಲರೂ ಕೂಗ್ತಿದ್ದಾರೆ. ನ್ಯಾಯ ಇಲ್ಲ. ಸಾಮಾನ್ಯ ಪ್ರಜೆ ಯಾವತ್ತು ವಾಯ್ಸ್ ರೈಸ್ ಮಾಡಿದ್ರೆ ಅವನಿಗೆ ನ್ಯಾಯ ಸಿಗೋದೇ ಇಲ್ಲ ಅಲ್ವಾ? ಎಲ್ಲಿದೆ ರಕ್ಷಣೆ? ಇನ್ನಾದರೂ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳಿ. ಹುಡುಗಿ ಯಾವತ್ತು ಭೋಗದ ವಸ್ತು ಅಲ್ಲ, ಅದು ನಿಮ್ಮ ಹೆಂಡತಿ ಆಗಿರ್ಬೋದು, ಯಾವುದೇ ಮನೆಯ ಮಗಳಾಗಿರ್ಬೋದು. ಪ್ಲೀಸ್ ರೆಸ್ಪೆಕ್ಟ್ ದಮ್. ಹುಡುಗಿಯರಿಗೆ ರೆಸ್ಪೆಕ್ಟ್ ಕೊಡಿ. ಥ್ಯಾಂಕ್ ಯು.